ವೆಲ್ಕಮ್ ಟು ಕ್ಯಾಂಪಸ್ ಜರ್ನಿ, ಬನ್ನಿ ಹೋಗೋಣ, ತೋರಿಸ್ಕೊಡ್ತೀನಿ ನಾನು ನಿಮಗೆ. ದೇವಸ್ಥಾನದ ಒಂದು ವಿಶೇಷತೆ ಏನಂತ ಹೇಳಿದ್ರೆ, ಇಲ್ಲಿ ಕಲ್ಲುಗಳ ಕೆತ್ತನೆ ಮತ್ತು ಶಿಲ್ಪಕಲೆಗಳು. ಈ ಶಿಲ್ಪಕಲೆಗಳಲ್ಲಿ ನಾವು ನೋಡ್ತಾ ಬರ್ತಾ ಇದ್ರೆ, ಇಲ್ಲೊಂದು ಒಂದೇ ಕಲ್ಲಲ್ಲಿ ಮಂಟಪ ಮಾಡಿದ್ದಾರೆ. ಆ ಮಂಟಪನ ನೋಡೋಣ, ಲೈಟ್ ಹೌಸ್ ಹೋಗೋ ಮುಂಚೆ ಅದು ನೋಡಿಕೊಂಡೇ ಹೋಗೋಣ, ಬನ್ನಿ. ಇಲ್ಲಿ ಮಂಟಪದಲ್ಲಿ ನಾವು ನೋಡ್ತಾ ಬಂದರೆ ಏನಂತ ಹೇಳಿದ್ರೆ, ಪಿಲ್ಲರ್ಗಳನ್ನ ನೋಡಿ ಯಾವ ರೀತಿ ಕಟ್ಟಿದ್ದಾರೆ ಅಂದರೆ, ಒಂದೊಂದು ಕಲ್ಲನ್ನು ಕೆತ್ತನೆ ಮಾಡಿದ್ದಾರೆ, ಅಷ್ಟು ಸೂಕ್ಷ್ಮವಾಗಿ ಕೆತ್ತನೆಗಳು ಮಾಡಿದ್ದಾರೆ. ಎಲ್ಲ ಒಂದೇ ಬಂಡೆಯಲ್ಲಿ ಕೆತ್ತನೆ ಮಾಡಿರುವಂಥದ್ದು. ಮಹಾದೇಶ್ವರ ರಾಕ್ ಮಂಟಪ. ನಿಮಗೆ ಹೇಳಿದ ಹಾಗೆ ನಿಮಗೆ ಯಾವ ರೀತಿ ಕೆತ್ತನೆ ಮಾಡಿದ್ದಾರೆ ಅಂತ ನಾನು ಹೇಳ್ತಾ ಬಂದಿದ್ದೆ. ಅದೇ ರೀತಿ ನೀವು ಬಂದು ನೋಡಿದ್ರೆ ಈ ಶಿಲ್ಪಕಲೆಗಳನ್ನ ನೋಡ್ತಾ ಇದ್ರೆ, ಆರ್ನೂರು ವರ್ಷದ ಹಿಂದೆ ಇದನ್ನೆಲ್ಲ ಮಾಡಿದ್ದಾರೆ. ಒಂದೇ ಕಲ್ಲು ಒಂದು ಬಂಡೆಯಲ್ಲಿ, ಬಂಡೆ ಯಾವ ರೀತಿ ಇದೆ ಅಂತ ಅವರು ಒಂದು ಬಂಡೆನ ನೋಡಿಕೊಂಡು ಅವ್ರು ಕೆತ್ತನೆ ಮಾಡಿದ್ರೆ, ಶಿಲ್ಪಗಳ ಕಲೆಗಳನ್ನ ಯಾವ ರೀತಿ ಇಷ್ಟೊಂದು ಚೆನ್ನಾಗಿ ನುಣುಪಾಗಿ ಮಾಡ್ಕೊಂಡು ನೋಡಿ, ಒಂದೊಂದು ಶಿಲ್ಪ ಕಲೆಗಳನ್ನು ಈ ಥರ ಕೆತ್ತನೆ ಮಾಡಿರೋದು ಎಷ್ಟು ಅಪರೂಪದಲ್ಲಿ ಅಪರೂಪ. ನಮಗೆ ಈ ಥರ ಸಿಗೋದು ತುಂಬ ಕಷ್ಟ, ಅದನ್ನು ನಾವು ಉಳಿಸ್ಕೊಂಡು ಹೋಗ್ಬೇಕಷ್ಟೇ. ಇಲ್ಲಿನ ಬರೋಂಥ ಜನಗಳು ಇದನ್ನು ಉಳಿಸ್ಕೊಳ್ಳೋದ್ರಿಂದ ಹಾಳುಮಾಡೋದ್ರಲ್ಲೇ ಇರ್ತಾರೆ. ಒಂದೊಂದು ಪಿಲ್ಲರ್ಗಳನ್ನ ನೋಡಿ ಯಾವ ರೀತಿ ಚೆನ್ನಾಗಿ ಮಿಷಿನಲ್ಲಿ ಕಟ್ ಮಾಡಿರೋದ್ರೆ, ಕಲ್ಲುಗಳು ಕೆತ್ತನೆ ಮಾಡಿರೋದು ಒಂದೇ ಒಂದು ಬಂಡೆಯಲ್ಲಿ ಮಾಡಿದ್ದಾರೆ. ಅಲ್ಲಿ ನೋಡಿ ಎಷ್ಟು ತಿದಿಲಿ ಒಂದೇ ಒಂದು ಇಷ್ಟೇ ಇಷ್ಟು ಜಾಗದಲ್ಲಿ ಅದೊಂದು ಪಿಲ್ಲರ್ ನಿಮಗೆ ನಿಂತಿದೆ. ಅಷ್ಟು ಸುಲಭವಾಗಿ ಕೆತ್ತನೆ ಮಾಡಬೇಕು ಅಂದರೆ ಅಷ್ಟೊಂದು ಕಷ್ಟ ಅಲ್ಲ. ನಾವು ಯೋಚನೆ ಮಾಡಬೇಕು ಯಾವ ರೀತಿ ಕೆತ್ತನೆ ಮಾಡಿದ್ದಾರೆ ಅಂತಂದರೆ, ಇದು ಶಿವನ ಮೂರು ಅವತಾರದಲ್ಲಿ ಒಂದಾದಂಥ ದೇವಸ್ಥಾನ ಅಂತೆ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾವು ಇದನ್ನು ನೋಡ್ತಾ ಇದ್ದರೆ ನಮಗೆ ಮೈ ರೋಮಾಂಚನ ಆಗುತ್ತೆ. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ, ನಾವು ಇದನ್ನು ನೋಡಿಕೊಂಡು ಸಂತೋಷ ಪಡೋದಾದ್ರೆ ಅದನ್ನು ಉಳಿಸ್ಕೊಂಡು ಹೋಗ್ಬೇಕು, ಹಾಳು ಮಾಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ನಾವು ಮರೆಸ್ಕೊಳ್ಬೇಕು ಮೋಸ್ಟ್ಲಿ. ಇಲ್ಲಿಂದು ಜಾಗ ಇದೆ, ಇಲ್ಲಿ ಶಿವ ಇಟ್ಟಿದ್ರು ಅನ್ಕೋತೀನಿ. ಆ ಶಿವನ ಹೆಂಗ್ ಬೇರೆ ಕಡೆಯಲ್ಲಿ ಇಟ್ಟಿರ್ಬೇಕು, ಪೂಜೆ ಮಾಡಕ್ ಆಗೋದಿಲ್ಲ ಅಂತೇಳಿ ಈಗ ಇಲ್ಲಿ ಶಿವನ ಇಟ್ಟಿದ್ರು ಅನ್ಕೋತೀನಿ. ನೋಡಿ ಚಿತ್ರಗಳು ಯಾವ ರೀತಿ ಮಾಡಿದ್ದಾರೆ ಅಂತ ನೋಡ್ಕೊಳ್ತಾ ಹೋಗ್ಬೇಕು. ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬನ್ನಿ ಅದೇ ರೀತಿ ಇನ್ನೊಂದು ತೋರಿಸ್ತೀನಿ, ಬನ್ನಿ. ನಿಮಗೆ ಒಂದೇ ಕಲ್ಲಲ್ಲಿ ಅಲ್ಲ ಆ ಕಡೆ ಮಾಡಿರೋ ರೀತಿಯಲ್ಲಿ ಇಲ್ಲಿ ಎಷ್ಟು ದೊಡ್ಡದಾಗಿ ಮಾಡಿರೋದು, ಒಂದೇ ಒಂದು ಕಲ್ಲಲ್ಲಿ ಎಷ್ಟೊಂದು ಚಿತ್ರಗಳು. ಆ ಚಿತ್ರಗಳು ಕೌಂಟ್ ಮಾಡೋಕ್ಕೆ ಹೋದರೆ ಸುಮಾರು ಒಂದು 10 ಚಿತ್ರದ ಮೇಲಿದೆ. 1, 2, 3, 4, 5, 6, 7, 8, 9 ನೋಡಿ. ಪ್ರಾಣಿ ರಾಕ್ಷಸ ಅವತಾರದಲ್ಲಿ ಅಷ್ಟೊಂದು ಒಂದು ಸಿಂಹ ಪ್ರಾಣಿ ಮಕ್ಕಳು ಅಲ್ಲ, ಹಸುಗೆ ಥರ ಮನುಷ್ಯನಿಗೆ ಹಸು ರೂಪದಲ್ಲಿ ಕೊಟ್ಟುವಂಥದ್ದು ಒಂದು ಇದನ್ನು ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮೇಲ್ಗಡೆನೂ ನೋಡಿ ಅಷ್ಟು ಅದರಲ್ಲೂ ಒಂದು ಡಿಸೈನ್ನ ಮಾಡ್ಕೊಂಡು ಬಂದಿದ್ದಾರೆ. ಅದನ್ನು ತೋರಿಸು ನೋಡಿ, ಇಲ್ಲಿ ನೋಡಿ ಛತ್ರಿ ರೂಪದಲ್ಲಿ ಮಾಡಿರುವಂಥದ್ದು. ಇಲ್ಲಿ ಯುದ್ಧ ಮಾಡ್ತಾರೆ, ಬಾಣ ಬಿಡೋತಾರ ಇಲ್ಲೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲೊಂದು ಮಂಟಪ, ಈ ಮಂಟಪದಲ್ಲಿ 3 ರೂಮ್ಗಳನ್ನ ಬೇರೆ ಮಾಡಿದ್ದಾರೆ, 3 ರೂಮ್ಗಳ ಥರ ಮಾಡಿದ್ದಾರೆ. ಆ 3 ರೂಮ್ಗಳನ್ನು ನೋಡ್ತಾ ಹೋದ್ರೆ ಇದೇ ಥರ ಮೆಟ್ಟು ಒಳಗಡೆ ಮೆಟ್ಟುಗಳು ಗುಹೆಗಳು 3 ಗುಹೆಗಳ ರೂಪದಲ್ಲಿ ದೇವರುಗಳನ್ನ ರೂಪಿಸಿದ್ದು ಶಿವನ 3 ಅವತಾರ ಅಂತ ಹೇಳಿದ್ನಲ್ಲ ಆಗಲೇ. ಅದೇ ರೀತಿ ಇಲ್ಲಿ 3 ಅವತಾರಗಳನ್ನ ಇಡಲಿಕ್ಕೆ ಅಂತಲೇ ಮಾಡಿದ್ದಾರೆ ಅನ್ಕೋತೀನಿ ನಾನು. 3 ಜಾಗಗಳು ಇಲ್ಲಿ, 3 ಗುಡಿ ರೂಪದಲ್ಲಿ 3 ಗುಹೆಗಳಿದ್ದಾವೆ. ಇಲ್ಲೊಂದು ಅದೇ ರೀತಿ 3 ಜಗದಾಸ ಆಗ್ತಿದ್ದಾರೆ. 3 ಅವತಾರಕ್ಕೆ 3 ಜಾಗಗಳು. ಆಗಿನ ಕಾಲದಲ್ಲಿ ಎಷ್ಟು ಚೆನ್ನಾಗಿ ಯೋಚನೆ ಮಾಡಿದ್ದಾರೆ ರಾಜರು ಅಂತ ಹೇಳಿದ್ರೆ, ಅದಕ್ಕೆ ನಾವು ತುಂಬ ಅವ್ರಿಗೆ ಕೃತಜ್ಞರಾಗಿರ್ಬೇಕು, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಈ ಮಂಟಪದ ಒಂದು ಫುಲ್ ಕ್ಲಿಪ್ನ ನಿಮಗೆ ಆ್ಯಡ್ ಮಾಡ್ತೀನಿ.